ಓಕೆ ನೋಡ್ರಿಲ್ಲಿ ನಾವು ಇದಾಗಲೇ ಲಾಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ವಿ ಲೀಥಿಯಂ ಆ್ಯಂಡ್ ಸೋಡಿಯಂ ಎಂದಿದ್ದಲ್ಲ ಸೊ ಲೀಥಿಯಂ ಸಾರಿ ಲೀಥಿಯಂ ಎಲ್ಲೈತಿ ಫಸ್ಟ್ ಎಲಿಮೆಂಟ್ ಸೋಡಿಯಮ್ಮು ಎಂಟನೇ ಎಲಿಮೆಂಟು ಫಾರ್ ಎಕ್ಸಾಂಪಲ್ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಯ್ತ್ ಅದ ಸಿಮಿಲರ್ಲಿ ಬೆರಿಲಿಯಮ್ ಅದ ಫಸ್ಟು ಅದನ್ನ ಹಿಡ್ಕೊಳ್ಬೇಕು ಮತ್ತು ಅದು ಕನ್ಸಿಡರ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕೌಂಟ್ ಇಟ್ ಸೊ ಬೆರಿಲಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಹ್ಯಾಸ್ ಅ ಸೇಮ್ ಪ್ರಾಪರ್ಟೀಸ್ ಬಟ್ ಇವೊಂದು ಕೂಡ ಲಾ ಏನಾಯಿತು ಇಟ್ ವಾಸ್ ಫೇಲ್ಡ್ ಫಾರ್ ವಾಟ್ ರೀಸನ್ ದ ಲಾ ವಾಸ್ ಅನ್ಸಕ್ಸಸ್ಫುಲ್ ಸೊ ರೀಸನ್ ನೋಡೋಣ ದ ಲಾ ಆಫ್ ಆಕ್ಟೇವ್ಸ್ ಓನ್ಲಿ ವಾಸ್ ಅಪ್ಲಿಕೇಬಲ್ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ತನಕ ಮಾತ್ರ ಇವನ್ ಲಾ ಏನಾಗತ್ತು ಇಟ್ ವಾಸ್ ಅಪ್ಲಿಕೇಬಲ್ ಆಫ್ಟರ್ ದ ಕ್ಯಾಲ್ಸಿಯಂ ಎವ್ರಿ ಏಟ್ ಎಲಿಮೆಂಟ್ ಡಿಡ್ ನಾಟ್ ಪೊಸೆಸ್ ದ ಪ್ರಾಪರ್ಟೀಸ್ ಸಿಮಿಲರ್ ಪ್ರಾಪರ್ಟೀಸ್ ಅನ್ಕೋರಿ ಹೌದಾ ಇಲ್ಲಿ ಕ್ಯಾಲ್ಸಿಯಂ ತನಕ ಮಾತ್ರ ಹೀಗೆ ಮೀನ್ಸ್ ಅಪ್ ಟು ಕ್ಯಾಲ್ಸಿಯಂ ಓನ್ಲಿ ದ ಆಕ್ಟಿವ್ ಲಾಸ್ ಗೋನ್ ಗೋಯಿಂಗ್ ಆನ್ ಲೈಕ್ ಸಿಮಿಲರ್ ಬಟ್ ಆಫ್ಟರ್ ಕ್ಯಾಲ್ಸಿಯಂ ದರ್ ಇಸ್ ನೋ ಎನಿ ಸಿಮಿಲಾರಿಟೀಸ್ ಇನ್ ಬಿಟ್ವೀನ್ ಒನ್ ಫಸ್ಟ್ ಒನ್ ಆ್ಯಂಡ್ ಏಟ್ತ್ ಎಲಿಮೆಂಟ್ ಸೊ ಆವಾಗ ಅದು ಆಗಲಿಲ್ಲ ಇವನ್ ಲಾ ಕ್ಯಾಲ್ಸಿಯಂ ತನಕ ಮಾತ್ರ ಅಪ್ಲೈ ಆಗ್ತಿತ್ತು ಮುಂದೆ ಅಪ್ಲೈ ಆಗಲಿಲ್ಲ ನೆಕ್ಸ್ಟ್ ಪಾಯಿಂಟ್ ಈಸ್ ಇಟ್ ವಾಸ್ ಅಸ್ಯೂಮ್ಡ್ ಬೈ ನ್ಯೂಲ್ಯಾಂಡ್ ನ್ಯೂಲ್ಯಾಂಡ್ ಏನು ಮಾಡಿದ್ದ ಒಂದು ಅಸ್ಯೂಮ್ಷನ್ ಮಾಡಿದ್ದ ಓನ್ಲಿ 56 ಎಲಿಮೆಂಟ್ಸ್ ಎಕ್ಸಿಸ್ಟ್ ಇನ್ ನೇಚರ್ ಆ್ಯಂಡ್ ನೋ ಮೋರ್ ಎಲಿಮೆಂಟ್ಸ್ ವುಡ್ ಡಿಸ್ಕವರ್ಡ್ ಇನ್ ಫ್ಯೂಚರ್ ಅವನೇನು ಅಸ್ಯೂಮ್ ಮಾಡಿದ್ದಂದ್ರೆ ಇನ್ ಫ್ಯೂಚರ್ ದೇರ್ ಇಸ್ ನೋ ಎನಿ ಇನ್ವೆನ್ಷನ್ ಆಫ್ ನ್ಯೂ ಎಲಿಮೆಂಟ್ಸ್ ಅಂತ ಅವ್ನು ಡಿಸೈಡ್ ಮಾಡಿಬಿಟ್ಟಿದ್ದ 56 ಇದು ಸೊ 56 ಎಲಿಮೆಂಟ್ಸ್ ವೇರ್ ಫೈನಲ್ ಅನ್ನೋದೊಂದು ಅನ್ನುವಂಥ ಒಂದು ಕನ್ಸೆಪ್ಟು ಒಂದಿತ್ತು ಸೊ ಬಟ್ ಅದಾದಮೇಲೆ ಸೆವ್ರಲ್ ನ್ಯೂ ಎಲಿಮೆಂಟ್ಸ್ ವೇರ್ ಡಿಸ್ಕವರ್ಡ್ ಸೊ ದೋಸ್ ಪ್ರಾಪರ್ಟೀಸ್ ಡಿಡ್ ನಾಟ್ ಇನ್ ಟು ಲಾ ಆಫ್ ಆಕ್ಟೇವ್ಸ್ 56 ಎಲಿಮೆಂಟ್ಸ್ಗೆ ಮಾತ್ರ ಅವನು ಹೇಳಿದ್ದ ಆ್ಯಂಡ್ ಹೀ ಇಮ್ಯಾಜಿನ್ ದ್ಯಾಟ್ ದೇರ್ ಇಸ್ ನೋ ಎನಿ ಡಿಸ್ಕವರಿ ಆಫ್ ನ್ಯೂ ಎಲಿಮೆಂಟ್ಸ್ ಅಂತ ಅವ್ನ ಇಮ್ಯಾಜಿನೇಷನ್ ಆಗಿತ್ತು ಬಟ್ ದೇರ್ ವೇರ್ ನ್ಯೂ ಎಲಿಮೆಂಟ್ಸ್ ವೇರ್ ಡಿಸ್ಕವರ್ಡ್ ಆ್ಯಂಡ್ ದೋಸ್ ವಿಲ್ ನಾಟ್ ಫಾಲೋ ದ ಆಕ್ಟೇವ್ಸ್ ರೂಲ್ ನೆಕ್ಸ್ಟ್ ಇನ್ ಆರ್ಡರ್ ಟು ಫಿಟ್ ಎಲಿಮೆಂಟ್ ಇನ್ ಟು ಅ ಟೇಬಲ್ ಅವ್ನ ಟೇಬಲ್ ಒಳಗಡೆ ಆಕ್ಟೇವ್ ಲಾನ ಫುಲ್ಫಿಲ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಟು ಫುಲ್ಫಿಲ್ ಹಿಸ್ ಲಾ ನ್ಯೂಲ್ಯಾಂಡ್ ಅಡ್ಜಸ್ಟೆಡ್ ಟೂ ಎಲಿಮೆಂಟ್ಸ್ ಇನ್ ಅ ಸೇಮ್ ಸ್ಲಾಟ್ ಒಂದು ಎಲಿಮೆಂಟ್ ಅಂದರೆ ಒಂದು ಸ್ಲಾಟ್ ಒಳಗಡೆ ಒಂದು ಎಲಿಮೆಂಟ್ ಇಡಬೇಕು ಬಟ್ ಹಿ ವಾಂಟ್ಸ್ ಟು ಪ್ರೂವ್ ಹಿಸ್ ನ್ಯೂಲ್ಯಾಂಡ್ ಲಾ ಸೊ ದ್ಯಾಟ್ಸ್ ಅ ರೀಸನ್ ಹೀ ಲೈಕ್ ಅಡ್ಜಸ್ಟೆಡ್ ಟೂ ಎಲಿಮೆಂಟ್ಸ್ ಇನ್ ಅ ಸಿಂಗಲ್ ಸ್ಲಾಟ್ ಓಕೆ ಬಟ್ ಆಲ್ಸೋ ಪುಟ್ ದ ಸೇಮ್ ಅನ್ಲೈಕ್ ಎಲಿಮೆಂಟ್ಸ್ ಇನ್ ಅಂಡರ್ ಸೇಮ್ ನೋಟ್ ಅನ್ಲೈಕ್ ಎಲಿಮೆಂಟ್ಸ್ ಅಂದರೆ ಬೇರೆ ಬೇರೆ ಪ್ರಾಪರ್ಟೀಸ್ ಇರುವಂಥ ಎಲಿಮೆಂಟ್ಸನ್ನು ಕೂಡ ಅವೇನು ಮಾಡಿದ್ದ ಒಂದೇ ಒಂದು ಸ್ಲಾಟ್ ಒಳಗಡೆ ಮೆನ್ಷನ್ ಮಾಡಿ ಅವುಗಳಿಗೆ 8th ಎಲಿಮೆಂಟ್ ಜೊತೆ ಸಿಮಿಲಾರಿಟಿ ಪ್ರೂವ್ ಮಾಡಿದ್ದ ಬಟ್ ದಟ್ ವಾಸ್ ಅ ರಾಂಗ್ ಥಿಂಗ್ ಓಕೆ ನೀವು ಓದ್ಬೋದು ಕೋಬಾಲ್ಟ್ ಆ್ಯಂಡ್ ನಿಕ್ಕಲ್ ಆರ್ ಇನ್ ದ ಸೇಮ್ ಸ್ಲಾಟ್ ಆ್ಯಂಡ್ ದೀಸ್ ವೇರ್ ಪ್ಲೇಸ್ಡ್ ಇನ್ ದ ಸೇಮ್ ಕಾಲಮ್ ಆಫ್ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಕೋಬಾಲ್ಟ್ ಮತ್ತು ನಿಕ್ಕಲ್ನ ಒಂದೇ ಸ್ಲಾಟ್ ಇಟ್ಟಿದ್ದ ಸ್ಲಾಟ್ ಒಳಗೆ ಇಟ್ಟಿದ್ದ ಆ್ಯಂಡ್ ಒಂದು ಕಾಲಮ್ ಒಳಗಡೆ ಅದು ಯಾವ ಕಾಲಮ್ ಒಳಗೆ ಇಟ್ಟಿದ್ದ ಅಂದ್ರೆ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಇರುವಂತಹ ಒಂದು ಕಾಲಮ್ ಒಳಗಡೆ ಇಟ್ಟಿದ್ದ ಸೊ ದ್ಯಾಟ್ ವಾಸ್ ಅ ರಾಂಗ್ ಥಿಂಗ್ ವಿಚ್ ಈ ಡನ್ ಸೊ ನೆಕ್ಸ್ಟು ವಿತ್ ದ ಡಿಸ್ಕವರಿ ಆಫ್ ನೋಬಲ್ ಗ್ಯಾಸಸ್ ದ ಲಾ ಆಫ್ ಆಕ್ಟೇವ್ಸ್ ಬಿಕೇಮ್ ಇರ್ರೆಲೆವೆಂಟ್ ಹಾಗಾದರೆ ಆಮೇಲೆ ನೋಬಲ್ ಗ್ಯಾಸಸ್ ಡಿಸ್ಕವರಿ ಆಯಿತು ಆ್ಯಂಡ್ ದೋಸ್ ನೋಬಲ್ ಗ್ಯಾಸಸ್ ವಿಲ್ ನಾಟ್ ಫಾಲೋ ದ ಆಕ್ಟೇವ್ಸ್ ಕಾನ್ಸೆಪ್ಟ್ ಸೊ ಹಾಗಾದರೆ ದೀಸ್ ಆರ್ ದ ಸಮ್ ವಾಟ್ ಪಾಯಿಂಟ್ಸ್ ವಿಚ್ ಆರ್ ಲಿಮಿಟೇಷನ್ಸ್ ಫಾರ್ ದ ಆಕ್ಟೇವ್ಸ್ ಲಾ ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಮೆಂಡಲೀವ್ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ಗೆ ಹೋಗೋಣ